ಆಯ್ತಾ ಮೀನಾಕ್ಷಿ? ಹ್ಮ್ ಹ್ಮ್ ಆಯ್ತು. ಬೇಗ ತಗೊಳ್ಳಿ, ಬಿಸಿ ಇದೆ. ಸೂಪರ್ ಆಗಿದೆ ಮೀನಾಕ್ಷಿ. ಇಷ್ಟು ದಿವಸ ಈ ರುಚಿ ಮಿಸ್ ಮಾಡ್ಕೊಳಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಏನ್ ಮೋಹನ್ ರಾಯ್ರೆ, ಮತ್ತೆ ಹಳೆ ಹೆಂಡತಿ ಕೈ ಬೋಂಡಾನೆ ಗತಿ ಅನ್ನೋ ತರ ಆಗ್ಬಿಡ್ತಾ ನಿಮ್ ಸ್ಥಿತಿ? ಏನ್ ಮಾಡ್ತೀಯ ಮೀನಾಕ್ಷಿ, ಗಂಡಸ್ರೆ ಹಾಗೆ ಚೇಂಜ್ ಕೇಳ್ತಾ ಇರ್ತಾರೆ. ಹ್ಮ್, ಗಂಡಂದ್ರೆ ನಳ್ಪಕ ಇಳ್ಸಿದ್ರೆ ಹೆಂಗಸರು ಚೇಂಜ್ ಕೇಳ್ತಿದ್ರೇನೋ. ಆದ್ರೆ ಏನ್ ಮಾಡೋದು, ನನ್ಗ ಯೋಗ ಇಲ್ವೇ. ಓಹೋ, ಏನು ನಿನ್ ಮಾತಿನ ಅರ್ಥ? ನಾನು ಆಫೀಸ್ ಹೋಗೋದ್ ಬಿಟ್ಟು ಸೌಂಟ್ ಹಿಡ್ಕೊಂಡು ಮನೇಲಿ ನಿಂತ್ಕೋಬೇಕಾ? ಹಾಗೇನಾದ್ರೂ ಆದ್ರೆ ಪ್ರಿಯಾ ಪರ್ಮನೆಂಟ್ ಆಗಿ ಯಶೋಧಮ್ಮನ ಮನೇಲಿ ಸೆಟ್ಲ್ ಆಗ್ತಾಳೆ. ಪ್ರಿಯಾ ಆ ಯಶೋಧ ಕೈ ರುಚಿನ ತುಂಬಾ ಹೊಗಳ್ತಿದ್ಲು, ಇವತ್ ಬರ್ಲಿ ಅವಳು, ಇದನ್ ತಿಂದ್ರೆ ಆ ಯಶೋಧ ಹೆಸರು ಕೂಡ ಮರ್ತು ಬಿಡ್ತಾಳೆ. ಹೌದಾ? ಹ್ಮ್. ಮಾಮ್, ಡ್ಯಾಡ್, ಬೇಗ ಬನ್ನಿ ಇಲ್ಲಿ. ತುಂಬಾ ಚೆನ್ನಾಗಿದೆ. ಏನ್ ಪ್ರಿಯಾ, ಏನಾಯ್ತು? ಜಸ್ಟ್ ಅ ಮಿನಿಟ್ ಡ್ಯಾಡ್, ಬನ್ನಿ. ಯಾಕಲ್ಲೇ ನಾಚ್ಕೊಂಡು ನಿಂತಿದ್ದೀರಾ? ಬನ್ನಿ. ಅರೆ, ಇನ್ನೂ ಅಲ್ಲೇ ನಿಂತಿದ್ದೀರಾ? ಬನ್ನಿ ಅಂದ್ರೆ ಬರ್ಬೇಕು, ಬನ್ನಿ. ಯಶೋಧ ಎಂತ ಕೆಲಸ ಮಾಡಕ್ ಹೊರಟಿದ್ಲು ಗೊತ್ತಾ? ನಮ್ಗೆ ಯಾರಿಗೂ ಹೇಳ್ದೆ ಕೇಳ್ದೆ ಊರ್ ಬಿಟ್ ಹೊರಟಿದ್ಲು. ನಾನ್ ಬಿಟ್ಬಿಡ್ತೀನ ರಪ್ಪ ಅಂತ ಹಿಡ್ಕೊಂಬಂದೆ. ಹೌದು ಪ್ರಿಯಾ, ನಿನಗೆ ಇವರು ಎಲ್ಲಿ ಸಿಕ್ರು? ಆಕ್ಚುಲಿ ನಾನೊಂದ್ ಫ್ರೆಂಡ್ನ ಡ್ರಾಪ್ ಮಾಡಕ್ ಹೋಗಿದ್ದೆ ಡ್ಯಾಡ್, ಅಲ್ಲಿ ನೋಡಿದ್ರೆ ಇವರು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ತುರುವೇಕೆರೆ ಹೋಗೋ ಬಸ್ಸಲ್ಲಿ ಕೂತಿದ್ರು. ಐ ವಾಸ್ ಲಿಟ್ರಲಿ ಶಾಕ್. ತಕ್ಷಣ ಬಸ್ ಹತ್ತಿ ಇಳ್ಸ್ಕೊಂಡು ಕರ್ಕೊಂಬಂದೆ. ನೋಡಿ ಯಶೋಧ, ಇದೇ ಕೊನೆ. ಇನ್ನೊಂದ್ಸತಿ ಕದ್ದು ಹೊಡೋಗೋ ಪ್ರಯತ್ನ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹುಡುಕ್ಸ್ಬೇಕಾಗತ್ತೆ. ಮಾಮ್, ಇವಳಿಗೆ ಹೇಳ್ಬಿಡು, ನಾನು ಉಡಾ ಇದ್ದಾಗೆ ಹಿಡಿದ್ಪಟ್ಟು ಬಿಡೋಳಲ್ಲ. ತಗೊಳ್ಳಿ, ಆಫೀಸಿಗೆ ಹೊರಟೆ ಬಿಟ್ರಾ? ಹ್ಮ್ ಕನಕ, ಯಾಕೆ? ಒಂದೇ ಒಂದ್ ನಿಮಿಷ ಇರಿ, ತಿಂಡಿ ತರ್ತೀನಿ. ತಿಂಡಿನ ಇಷ್ಟ ಬೆಳಗ್ಗೆ ಯಾರು ಮಾಡಿದ್ರು? ನಾನೇ ಮಾಡಿದ್ದೀನಿ. ನೀನ್ ಯಾಕೆ ಮಾಡಕ್ ಹೋದ ಕನಕ? ಇನ್ನು ಈಗ ತಾನೇ ಚೇತರಿಸ್ಕೋತಾ ಇದೀಯಾ? ರೀ, ಅವ್ರು ಯಾರು ಬೇಗ ಎದ್ದು ತಿಂಡಿ ಮಾಡಲ್ಲ, ದಿನ ನೀವ್ ಆಚೆನೆ ತಿನ್ನೋ ಹಾಗಾಗಿದೆ. ಅದಕ್ಕೆ ನಾನೇ ಬೆಳಗ್ಗೆ ಬೇಕಾಯ್ತು ತಿಂಡಿ ಮಾಡಿದ್ದೀನಿ, ಒಂದೇ ಒಂದ್ ನಿಮಿಷ ತಂದ್ಬಿಡ್ತೀನಿ. Thank you.
ರೀ ನೀವು ಇದನ್ನ ಬಿಡಿ, ನಾನು ಐರನ್ ಮಾಡ್ಕೊಡ್ತೀನಿ. ಪರವಾಗಿಲ್ಲ ಬಿಡು ಕನಕ. ಅಯ್ಯೋ ನೀವು ಇದನ್ನ ಬಿಡಿ, ನಾನು ಐರನ್ ಮಾಡ್ಕೊಡ್ತೀನಿ ಅಂತ ಹೇಳ್ದೆ ತಾನೆ, ತಗೊಳ್. ನೀನ್ ತಿಂಡಿ ತಿನ್ನಲ್ಲ? ನನ್ಗೇನ ಅವಸರ, ನಾನು ಆಮೇಲೆ ತಿಂತೀನಿ. ನೋ ನೋ, ನೀನ್ ನನ್ನ ಜೊತೆ ತಿಂಡಿ ತಿನ್ಬೇಕು. ಕೇಳಿ, ನನಗ್ ಬೇಡ ರೀ. ನೋಡು, ನೀನ್ ತಿನ್ನಲ್ಲ ಅಂದ್ರೆ ನಾವು ತಿನ್ನಲ್ಲ. ಯಾಕೆಷ್ಟು ಹಠ ಮಾಡ್ತಿದ್ದೀರಾ? ಸಾರಿ. ವೆರಿ ಗುಡ್, ಇವಾಗ ನೀನ್ ಐರನ್ ಮಾಡು, ನಾನು ತಿಂತೀನಿ. ಏನ್ರಿ ಹಾಗೆ ನೋಡ್ತಿದ್ದೀರಾ? ನಂಗೋಸ್ಕರ ನೀವು ಎಷ್ಟು ಶ್ರಮ ತಗೋತಿದ್ದೆ ಅಂತ. ಇದ್ರಲ್ಲಿ ಶ್ರಮ ಏನ್ ಬಂತು? ಕೆಲ್ಸಕ್ಕಂತೂ ಬರ್ತಿಲ್ಲ, ಮನೆ ಕೆಲ್ಸನೂ ಮಾಡ್ತಾ ಇದ್ರೆ ಹೇಗೆ? ಆದ್ರೂ ನೀನೊಂದು ಕೆಲ್ಸ ಮಾಡ್ತಿದ್ಯಲ್ಲ. ಏನು ಗೊತ್ತಿಲ್ವಾ? ನಿಜವಾಗ್ಲು ಗೊತ್ತಿಲ್ಲ ರೀ. ನಿಜವಾಗ್ಲು ಗೊತ್ತಿಲ್ಲ. ಏ ಕಳ್ಳಿ, ನನ್ನೇ ಅಮರಿಸ್ತೀಯಾ? ಸಂಜೆ ಬೇಗ ರೆಡಿ ಆಗು, ನಾನು ಬರ್ತೇನೆ, ಎಲ್ಲರೂ ಹೊರಗೆ ಹೋಗೋಣ. ಯಾರಿಗೂ ಹೇಳ್ದೆ ಕೇಳ್ದೆ ಊರ್ ಬಿಟ್ಟು ಹೊರಟಿದ್ಲು. ನಾನ್ ಬಿಟ್ಬಿಡ್ತೀನ ರಪ್ಪ ಅಂತ ಹಿಡ್ಕೊಂಬಂದೆ. ನೋಡಿ ಯಶೋದ, ಇದೇ ಕೊನೆ. ಇನ್ನೊಂದ್ಸತಿ ಕದ್ದು ಹೊಡೋಗೋ ಪ್ರಯತ್ನ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹುಡುಕ್ಸ್ಬೇಕಾಗತ್ತೆ. ನನ್ನಿಂದ ನಿಮ್ ನೆಮ್ಮದಿ ಶಾಂತಿ ಎಲ್ಲ ಹಾಳಾಗಿದೆ ಅಂತ ನಂಗೆ ಗೊತ್ತು. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮೋರೆ. ಅಮ್ಮ, ನಾನು ನಿಮ್ಮ ಮನೇಲಿರೋದು ನಿಮಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಎಲ್ಲಾದರೂ ದೂರ ಹೊರಟೋಗೋಣ ಅಂತ ತುಂಬ ಪ್ರಯತ್ನ ಪಡ್ತಿದ್ದೀನಿ. ಆದರೆ ಆ ವಿಧಿ ನನ್ನ ಬಿಡ್ತಿಲ್ಲ, ಮತ್ತೆ ಇಲ್ಲಿಗೆ ಹೇಳ್ಕೊಂಡು ಬರ್ತಾ ಇದೆ. ಸಾಕು, ನಿಲ್ಲಿಸಿ ನಿಮ್ಮ ನಾಟಕನ. ಅಮ್ಮೋರೆ, ಏನ್ ಹೇಳ್ತಿದ್ದೀರಾ ನೀವು? ನಾನೇನ್ ನಾಟಕ ಆಡ್ತಿದ್ದೀನಿ ಅಮ್ಮೋರೆ? ನನ್ಗೆಲ್ಲ ಗೊತ್ತು ಯಶೋಧ, ನೀವು ನಮ್ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದೀರಾ. ಮುಂದ್ಗಡೆ ಬಾಗ್ಲಿಂದ ಹೊರಗೆ ಹೋಗ್ತೀರಾ, ಮತ್ತೆ ಹಿತ್ಲು ಬಾಗ್ಲಿಂದ ಒಳಗ್ ಬರ್ತೀರಾ. ನೀವು ಮನೆ ಬಿಟ್ಟು ಹೋಗೋ ನಾಟಕ ಆಡ್ತೀರಾ. ಆ ಪ್ರಿಯಾ ಮತ್ತೆ ನಿಮ್ಮನ್ನ ಪತ್ತೆ ಹಚ್ಚಿ ಮನೆಗೆ ವಾಪಸ್ ಕರ್ಕೊಂಡು ಬರೋ ಥರ ನಾಟಕ ಆಡ್ತಾಳೆ. ನಾನು ಹೊಡೆದಾಗ ಮಾಡ್ತೀನಿ, ನೀನ್ ಅರ್ಥಾಗ್ ಮಾಡೋ ಅನ್ನೋ ಡ್ರಾಮಾ ತಾನೇ ಇದು. ಇಲ್ಲಮ್ಮ, ನಾನು ಯಾವ ನಾಟಕನೂ ಆಡ್ತಿಲ್ಲ. ಹೌದಾ? ಮತ್ತೆ ಪ್ರಿಯನ್ ಕಣ್ಣು ತಪ್ಪಿಸಿ ಹೋಗೋದು ಅಷ್ಟು ಕಷ್ಟನಾ? ಎಷ್ಟು ದೊಡ್ಡ ನಗರ ಇದು, ಇಲ್ಲಿ ನೀವೊಂದು ಸಾಸಿವೆ ಕಾಳು ಅಷ್ಟೇ. ನೀವು ಹೇಳದೇ ಇದ್ರೆ ಪ್ರಿಯನ್ಗೆ ನೀವು ಎಲ್ಲಿದ್ದೀರಾ ಅಂತ ಹೇಗೆ ಗೊತ್ತಾಗತ್ತೆ? ಇಲ್ಲ ಅಮ್ಮೋರೆ, ದಯವಿಟ್ಟು ನನ್ನ ನಂಬಿ. ಪ್ರಿಯಮ್ಮ ಅವ್ರಿಗೆ ನಾನೇನು ಹೇಳಿಲ್ಲ. ನಿಮಗೆ ತೊಂದರೆ ಆಗಬಾರ್ದು, ಪ್ರಿಯಮ್ಮ ನಿಮ್ಮಿಂದ ದೂರ ಆಗಬಾರ್ದು ಅಂತ ನಾನು ನಿಜವಾಗ್ಲೂ ಈ ಊರು ಬಿಟ್ಟು ಹೊರಟಿದ್ದೆ. ಆದರೆ ಪ್ರಿಯಮ್ಮ ಹೆಂಗೋ ನೋಡ್ಬಿಟ್ಟಿದ್ದಾರೆ, ನಾನು ಬೇಡ ಅಂತ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳ್ದೆ ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ರು. ಕಥೆ ನಾನಿದನ್ನೆಲ್ಲ ನಂಬಲ್ಲ. ನೀವು ಈ ರೀತಿ ಮನೆ ಮನ್ಸುಗಳನ್ನ ಮುರಿಯೋ ಕೆಲಸನ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆವತ್ತು ನಾನು ನಿಮ್ಮನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆ ಪ್ರಿಯಾಳಿಂದ ನಿಮಗೆ ತೊಂದರೆ ಆಗಬಾರ್ದು, ನೀವು ಆದಷ್ಟು ಬೇಗ ಬೇರೆ ಕೆಲಸ ಹುಡ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀವು ಇಲ್ಲೇ ಜಾಂಡ ಹುಡ್ಕೊಂಡು ನನ್ನ ಮಗಳನ್ನ ನನ್ನಿಂದ ದೂರ ಮಾಡೋ ಪ್ರೀತೂರಿ ಮಾಡ್ತಾ ಇದ್ದೀರಾ. ಇಲ್ಲಮ್ಮ, ಕೊಟ್ಟು ಮಾತಿಗೆ ತಪ್ಪು ಹೆಂಗ್ಸು ನಾನಲ್ಲ. ಮಾತಾಡ್ಬೇಡಿ, ನೀವು ನಿಮ್ ಮುಖ ನೋಡೋಕು ಅಸಹ್ಯ ಆಗುತ್ತೆ. ನಿಮ್ ಚೀಪ್ ಮೆಂಟಾಲಿಟಿ ಎಲ್ಲಿ ಹೋಗುತ್ತೆ? ಯಾಕೆ ಸೇರ್ಕೊಂಡು ಹಿಂಸೆ ಕೊಡ್ತಾ ಇದ್ದೀರಾ? ಎಲ್ಲಾದ್ರೂ ಹೊಟ್ಟೋಗಿ. ಅಕ್ಕ,
ಒಳಗ್ ಬರ್ಬೋದಾ? ಅಕ್ಕ ಬಿಡಿ ಪ್ರಿಯವ್ರೆ, ನೀವು ನನ್ನ ಅಕ್ಕ ಅಂತೆಲ್ಲ ಕರಿಬೇಡಿ. ಈ ಸಕ್ಕ ನನ್ನ ನೀವು ತಾವು ಹೋಗಿ ಬನ್ನಿ ಅಂತೆಲ್ಲ ಕರಿಬೇಡ, ನನ್ನ ಪ್ರಿಯಾ ಅಂತ ಕರಿ ಸಾಕು. ಈ ಮನೆ ಕಡೆ ತಲೆ ಹಾಕ್ಬೇಡ ಅಂತ ಮುಗ್ಗು ಕೊಡ್ದಂಗೆ ಹೇಳದ್ಮೇಲೂ ನಾನು ಯಾಕೆ ಬಂದಿದ್ದೀನಿ ಅಂತ ನೀನು ಯೋಚನೆ ಮಾಡ್ತಿರ್ಬೋದು. ಈ ಮನೆ ಹೊಸ್ತು ತುಳಿಯಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಅಂತ ನೀನು ಕೇಳ್ಬೋದು. ಆದರೆ ಅಕ್ಕ, ನಾನು ಇದುವರೆಗೂ ಏನೇನು ತಪ್ಪು ಮಾಡಿದ್ದೀನೋ ಅದಕ್ಕೆಲ್ಲ ನಂಗೆ ರಿಯಲೈಸೇಷನ್ ಆಗಿದೆ. ತಪ್ಪು ಮಾಡಬೇಕಾದ್ರೆ ಇಲ್ದಿರೋ ನಾಚಿಕೆ ರಿಪೆಂಟ್ ಮಾಡಬೇಕಾದ್ರೆ ಯಾಕೆ ಹೇಳು? ಅದಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳಿ ಹೋಗೋಣ ಅಂತ ಬಂದಿದ್ದೀನಿ. ಯಾಕಕ್ಕ ಏನು ಮಾತಾಡ್ತಿಲ್ಲ? ಪದೇ ಪದೇ ನಾನು ನನ್ನ ಅಕ್ಕ ಅಂತ ಕರಿಬೇಡಿ ಅಂತ ಹೇಳ್ತಿದ್ದೀನಲ್ಲ. ಯಾರು ತಾನೆ ಇಂಥ ಕೆಟ್ಟ ತಂಗಿ ಬಾಯಲ್ಲಿ ಅಕ್ಕ ಅಂತ ಕರ್ಕೊಳಕ್ ಇಷ್ಟಪಡ್ತಾರೆ ಹೇಳು? ಅಂದ್ರೆ ನೀ ನನ್ನ ಕ್ಷಮಿಸಲ್ಲ ಅಂತಾಯ್ತು ಅಲ್ವಾ? ಹೇ ಕ್ಷಮಿಸ್ತೆ ಹೇಳಕ್ಕ, ನಾನು ನಿಮ್ ತಂದೆನ ಕೊಂದು ಪಾಪಿ, ಮನುಷ್ಯತ್ವನೇ ಇಲ್ದೆ ತುಂಬ ಜೀವನ ಬಲಿ ತಗೊಂಡಿರೋಳು, ಕೊಡ್ಬಾರ್ದ ಕಷ್ಟ ಕೊಟ್ಬಿಟ್ಟೆ. ನನ್ನ ಹಠ ಮಾರಿ ತಂದಿಂದ ನಿಮ್ಮನ್ನ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಹಲಿವಾಗ ಮಾಡಿದೆ. ಗುರ್ತು ಪರಿಚಯ ಇದ್ರು, ನಿಮ್ ತಾಯಿ ಆಸ್ಪತ್ರೆ ಸೇರಿದಾಗ ಸಹಾಯ ಮಾಡಿದೆ, ಇನ್ನು ನೀನ್ ಮಾಡ್ಕೊಳ್ಳುವಾಗ ಮಾಡಿದೆ. ಈಗ ಅದೆಲ್ಲ ಆಗೋಯ್ತಲ್ಲ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ಮತ್ತೆ ಅದನ್ನೆಲ್ಲ ಕೆದಕ್ಬೇಡಿ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ, ಇಲ್ಲಿಂದ ಹೊರಟು ಹೋಗಿ. ಹೋಗಿ ಬನ್ನಿ ಅಂತ ಯಾಕಕ್ಕ ನನ್ನನ್ನು ಕೊಲ್ತಾ ಇದೀಯಾ? ನನಗೊತ್ತು ನಾನ್ ಯಾವ ತಪ್ಪಬೇಕಾದ್ರೂ ನೀನ್ ಕ್ಷಮಿಸ್ತೀಯ. ಆದ್ರೆ ಅವಿನಾಶ್ ತಲೆ ಕೆಡಿಸಿ ನಿಮ್ಮಿಬ್ರು ಸಂಬಂಧ ನೋಡಿಯಕ್ ನೋಡಿದ್ನಲ್ಲ, ಆ ತಪ್ಪತ್ರ ನೀನ್ ಯಾವತ್ತು ಕ್ಷಮಿಸಲ್ಲ ಅಂತ ನನಗ್ ಗೊತ್ತಕ್ಕ. ನನಗೊತ್ತು ನಮ್ ಕ್ಷಮಿಸಲ್ಲ ಅಂತ ಗೊತ್ತಿದ್ರು ಇಲ್ಲಿಗೆ ಯಾಕೆ ಬಂದ್ರಿ? ಈ ಸಲ ಕ್ಷಮೆ ಕೇಳಿ ಹೋಗೋಣ ಅಂತ ಬಂದಿದ್ದೀನಕ್ಕ. ನಾನು ಹುಡ್ದಾಗ್ಲಿಂದ ನನಗ ಅಕ್ಕ ತಂಗಿ ಅಂತ ಯಾರು ಇರ್ಲಿಲ್ಲ. ಆ ಪ್ರೀತಿ ಸ್ಪರ್ಶ ಹೇಗಿರುತ್ತೆ ಅಂತಾನು ಗೊತ್ತಿಲ್ಲದೆ ಒಂಟಿಯಾಗಿ ಬೆಳೆದವಳು ನಾನು. ಆದ್ರೆ ಆ ಬಡ ಹುಡ್ದೊಳು ಹುಡುಕೋ ತುಡಿತ ಮಿಡಿತ ನನ್ನಲ್ಲಿ ಸತ್ತಿಲ್ಲ ಅಕ್ಕ. ಯಾವತ್ತೋ ಕಳ್ದೋದ್ ನನ್ನ ತಂಗಿಗೋಸ್ಕರ ನಾನು ಎಷ್ಟು ಡೆಸ್ಪರೇಟ್ ಆಗಿ ಹುಡುಕಿದ್ದೀನಿ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತು. ಹುಡುಕಿದ ಆ ತಂಗಿ ಸಿಗ್ಲಿಲ್ಲ, ಹುಡುಕ್ದೆ ಈ ಅಕ್ಕ ಸಿಕ್ಕಿದ್ಲು. ನೀ ನನ್ನ ಅಕ್ಕ ಅಂತ ನನಗೆ ಗೊತ್ತಿರ್ಲಿಲ್ಲ ಅಕ್ಕ, ಗೊತ್ತಿರ್ಲಿಲ್ಲ. ಪ್ರಿಯಾ ಅವ್ರೆ, ಈ ನಾಟಕ ಎಲ್ಲ ಬೇಡ, ನಿಮ್ ಪಾಡಿಗೆ ನೀವ್ ಇದ್ಬಿಡಿ. ಅಕ್ಕ ಅಕ್ಕ ನನ್ನ ನಾಟಕ ಆಡ್ತಿಲ್ಲ ಅಕ್ಕ, ನೀನ್ ಯಾಕೆ ನನ್ನ ನಂಬ್ತಿಲ್ಲ? ವೇಷ ಜ್ವಾಲೆಯಲ್ಲಿ ನಾನು ಸುಟ್ಬಿಟ್ಟೆ. ಆದ್ರೆ ಈಗ ನನಗೆ ಗೊತ್ತಾಗ್ತದೆ ಅಕ್ಕ, ನಾನು ಮಾತ್ರ ಸುಟ್ಟಿಲ್ಲ, ಜ್ವಾಲೆಯಲ್ಲಿ ನನ್ನನ್ನು ನಾನು ಸುಟ್ಕೊಂಡಿದ್ದೀನಿ. ಇಷ್ಟೊಂದು ತಪ್ಪುಗಳು ಮಾಡಿ ಅವಮಾನಗಳು ಅನುಭವಿಸಿದ್ಮೇಲೆ ನಾನು ಬದುಕಿರಬಾರ್ದು ಅನ್ಕೊಂಡೆ. ನನ್ನ ಕಾರಣ ಇಷ್ಟೋ ಜನರ ಮೇಲೆ ಹತ್ತಿಸಿ ಅವ್ರನ್ನ ಕೊಂದಿದ್ದೆ, ಅದೇ ಕಾರಿಂದ ನನ್ನ ಕೊಂದ್ಕೋಬೇಕು ಅಂತ ತೀರ್ಮಾನ ತಗೊಂಡೆ. ಯಾವತ್ತು ಈ ಮನೆ ಹೊಸಲು ತುಡಿಬೇಡ ಅಂದು ಮತ್ತೆ ನಾನು ನನ್ನ ಕಂಟ್ರೋಲ್ ಕಳ್ಕೊಂಡು ಗಾಡಿನ ಸ್ಪೀಡಾಗಿ ಓಡಿಸಿ ಕಲ್ಕ ಹೋಗುತ್ತೆ. ಆದ್ರೆ ನಾನು ಸತ್ತಿಲ್ಲ ಅಕ್ಕ, ಆ ದೇವ್ರು ನಿನಗೋಸ್ಕರ ನಾನು ಉಳಿಸ್ದ ಅನ್ಕೊಂಡೆ.
ಅದಕ್ಕೆ ನಿಮ್ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿ ಹೋಗೋಣ ಅಂತ ಬಂದಿದ್ದೀರಿ. ದಯವಿಟ್ಟು ಇದು ನನಗೆ ಕ್ಷಮಿಸ್ಬಿಡಕ್ಕ. ದೊಡ್ಡಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ದಯವಿಟ್ಟು ನನಗ್ ಕ್ಷಮಿಸ್ಬಿಡಿ. ಆದ್ರೆ ನಾನು ಏನ್ ಮಾಡ್ಲಿ? ಪ್ರತಿ ಕ್ಷಣ ಎಲ್ಲಿ ನನ್ ಮಗಳು ನನ್ನಿಂದ ದೂರ ಆಗ್ಬಿಡ್ತಾಳೋ, ನನ್ ಮತ್ತೆ ಎಲ್ಲಿ ಒಂಟಿ ಆಗ್ಬಿಡ್ತೀನೋ ಅನ್ನೋ ಭಯ ನನ್ ಕಾಡ್ತಿದೆ. ನೀವು ಕೊಟ್ ಭಿಕ್ಷಣ ನೀವೇ ಕಿತ್ಕೋತೀರಾ ಯಶೋಧಮ್ಮ? ಬೇಡ ಯಶೋದ, ದಯವಿಟ್ಟು ಎಲ್ಲಾದ್ರೂ ಹೊರಟೋಗಿ. ನಾನು ಎಲ್ಲಿಗಮ್ಮ ಹೋಗ್ಲಿ? ಗಂಡ ಮಗ ಎಲ್ರು ನನ್ನಿಂದ ದೂರ ಆಗ್ಬಿಟ್ರು. ಈಗ ಈ ಮಗು ಕಣ್ಣಿಗೆ ಬಿದ್ದಿದೆ. ಕರುಳಿನ ಸಂಬಂಧನ ಕಡ್ಕೊಂಡು ಹೋಗೋಣ ಅಂದ್ರೂ ಮನ್ಸು ಕೇಳ್ತಿಲ್ಲ. ಅಂದ್ರೆ ಪ್ರಿಯಾನ ನೀವು ನಮ್ಮಿಂದ ಕಿತ್ಕೊಂಡು ಹೋಗೋದು ಗ್ಯಾರಂಟಿನಾ? ಚೇಚೆ, ಖಂಡಿತ ಇಲ್ಲಮ್ಮ. ನಾನು ಪ್ರಿಯಾನ ನಿಮ್ಮಿಂದ ದೂರ ಮಾಡಲ್ಲ. ಅವ್ರನ್ನ ದಿನಕ್ಕೊಂದ್ಸಾರಿ ನೋಡ್ಲಿಲ್ಲ ಅಂದ್ರೂ ನನಗೆ ತುಂಬಾ ಕಷ್ಟ ಆಗುತ್ತಮ್ಮ. ದೂರದಿಂದ ನೋಡ್ಕೊಂಡು ಇದ್ಬಿಡ್ತೀನಿ. ಅದಕ್ಕಾದ್ರೂ ಒಂದು ಅವಕಾಶ ಮಾಡ್ಕೊಡಿಮ್ಮ. ಅಲ್ಲ, ಇಷ್ಟು ವರ್ಷ ನೀವು ಪ್ರಿಯನ್ ಮುಖ ನೋಡ್ಕೊಂಡೇ ಬದುಕಿದ್ರ? ನಿಮ್ಗೆ ಯಾಕೆ ನಮ್ಮ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ? ಅಮ್ಮ, ನಂದು ಅದೇ ಸ್ಥಿತಿ ಕಣಮ್ಮ. ಒಂದ್ ಕಡೆ ಕೊಟ್ಟ ಮಾತು, ಇನ್ನೊಂದ್ ಕಡೆ ಕರುಳಿನ ಸಂಬಂಧ, ಎರಡು ಕಾಡುತ್ತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣಮ್ಮ. ಯಶೋಧ, ಪ್ರಿಯನ್ನ ಬಿಟ್ಟು ಬದುಕೋ ಶಕ್ತಿ ನಮ್ಗಿಲ್ಲ ಯಶೋಧ. ನನ್ ವಿಷ ಬಿಡಿ, ಮೋಹನಂತೂ ಪ್ರಿಯನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅವಳನ್ನ ಬಿಟ್ಟು ಬದುಕೋ ಶಕ್ತಿ ಅವ್ರಿಗಿಲ್ಲ ಯಶೋಧ. ಅವ್ರಿಗೆ ಹಾರ್ಟ್ ತುಂಬಾ ವೀಕ್, ಯಾವ ಕ್ಷಣ ಏನ್ ಬೇಕಾದ್ರೂ ಆಗ್ಬಹುದು. ಪ್ರಿಯಾ ಅವರಿಂದ ದೂರ ಆಗ್ಬಿಟ್ರೆ ಏನಾಗುತ್ತೋ ಅಂತ ಊಹಿಸ್ಕೊಡಕ್ಕೂ ಸಾಧ್ಯ ಇಲ್ಲ. ಯಶೋಧ, ನಿಮ್ಗೊಂದು ಸತ್ಯನ ಹೇಳ್ತೀನಿ ಕೇಳಿ. ನನ್ನ ಹೊಟ್ಟೆಲ್ ಹುಟ್ಟಿದ ಮಗಳನ್ನ ನಾನು ಎಲ್ಲೋ ಕಳ್ಕೊಂಡ್ಬಿಟ್ಟೆ. ಯಾವತ್ತಾದ್ರೂ ಒಂದಿನ ಅವಳು ನನಗೆ ಸಿಗ್ತಾಳೆ ಅನ್ನೋ ಭರವಸೆ ನನಗಿತ್ತು. ಆದ್ರೆ ಇವಾಗ ನನ್ಗೆ ಆ ಭರವಸೆ ಇಲ್ಲ. ನಮ್ ಜೀವ ಜೀವನ ಎಲ್ಲ ನಮ್ ಪ್ರಿಯಾನೆ. ಯಶೋಧ, ನಿಮ್ ಕೈ ಮುಗಿದು ಕೇಳ್ಕೋತೀನಿ. ದಯವಿಟ್ಟು ದಯವಿಟ್ಟು ಎಲ್ಲಾದ್ರೂ ದೂರ ಹೊರಟೋಗಿ ಯಶೋಧ. ಪ್ಲೀಸ್, ನಮ್ಮನ್ನ ನೆಮ್ಮದಿಯಾಗಿ ಬದುಕಕ್ ಬಿಡಿ. ಪ್ಲೀಸ್ ಯಶೋಧ, ಪ್ಲೀಸ್.